हेलो गाइस, वेलकम बैक टू मही अपडेट्स एजुकेशनल यूट्यूब चैनल केसीईटी 2023 अपडेट के निम्हे स्वागत गाइस। साकष्टु जन विद्यार्थिगळु नमदु 50,000 मेले रैंकिंग बंदिदे, 1 लाख मेले रैंकिंग बंदिदे। नमगे कॉलेजस् सिगुत्ता सिगल्वा, नमगे इष्ट आगिरुवंता ब्रांच सिगुत्ता सिगल्वा, याव रीति इरुत्ते ऑप्शन एंट्री, इदर बग्गे साकष्टु कामेंट्स आद्रे बर्तिद्दु निम्म एल्ल ओंदु डौट्स अन्नु क्लियर माड्तीनि। कॉलेजस् आद्रे एल्ल ओंदु विद्यार्थिगळिगे सिगुत्ते, अदु याव रीति एनु अन्नोदन्नु हेळ्ता होग्तीनि। एल्ल ओंदु विद्यार्थिगळु वीडियो कोनेवरेगू नोडक्के ट्रै माडि, अदक्के मुंचे आ चानल ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಇಂದ ನಿಮಗೆ ಆಪ್ಷನ್ ಎಂಟ್ರಿ ಯಾವ ರೀತಿ ಇರುತ್ತೆ, ನೀವು ಆಪ್ಷನ್ ಎಂಟ್ರಿಯಲ್ಲಿ ಯಾವ ರೀತಿ ಟಾಪ್ ಕಾಲೇಜಸ್ ಪಡ್ಕೋಬೇಕು, ಅಪ್ ಟು ನೀವು ಕಾಲೇಜಿಗೆ ಜಾಯ್ನ್ ಆಗೋವರೆಗೂ ಕೂಡ ಎಲ್ಲ ಅಪ್ಡೇಟ್ಸ್ ಸಿಗ್ತಿರುತ್ತೆ. ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಂಪ್ಲೀಟ್ಲಿ ಫ್ರೀ ಇದೆ. ಕೆಳಗಡೆ ರೆಡ್ ಕಲರ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಕಾಣ್ತಿರುತ್ತೆ, ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೊಡೋ ಲೈಕ್ ಇಂದ ಎಲ್ಲರಿಗೂ ರೀಚ್ ಆಗುತ್ತೆ, ಪ್ರತಿಯೊಬ್ಬರು ಲೈಕ್ ಮಾಡಿಬಿಟ್ಟೆ ವಿಡಿಯೋನ ನೋಡಿ ನೋಡಿ. ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ಏನಾಗಿದೆ ಅಂದ್ರೆ, ಕೆಲವೊಂದು ವಿದ್ಯಾರ್ಥಿಗಳದು 50,000 ಮೇಲೆ ರ್ಯಾಂಕಿಂಗ್ ಇರುತ್ತೆ, ಇನ್ ಕೆಲವೊಂದು ವಿದ್ಯಾರ್ಥಿಗಳದು ಕೆಲವೊಬ್ಬರದು 1 ಲ್ಯಾಕ್ ಇರುತ್ತೆ, ಈ ರೀತಿ ಎಲ್ಲ ಇರುತ್ತೆ. ಈಗ ವಿದ್ಯಾರ್ಥಿಗಳು ಕೇಳ್ಬೋದು ಟಾಪ್ ಕಾಲೇಜಲ್ಲಿ ನಮಗೆ ಸೀಟ್ ಸಿಗುತ್ತಾ ಅಂತ. ನೋಡಿ, ಕಂಪಲ್ಸರಿ ಟಾಪ್ ಕಾಲೇಜಲ್ಲೂ ಕೂಡ ಸೀಟ್ ಸಿಗುವಂತಹ ಅವಕಾಶಗಳು ತುಂಬಾನೇ ಇರ್ತವೆ. ಅದು ಯಾವ ರೀತಿ ಅಂದ್ರೆ, ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ನಿಮಗೆ ರೂರಲ್ ಕೋಟಾ ಮತ್ತೆ ಕನ್ನಡ ಮೀಡಿಯಂ ಅಂತ ಎರಡು ಇಟ್ಟಿದ್ದಾರೆ, ಓಕೆನಾ. ಯಾರ್ದು 1 to 10th ವರೆಗೂ ಕನ್ನಡ ಮೀಡಿಯಂ ಮತ್ತೆ 1 to 10th ವರೆಗೂ ರೂರಲ್ ಇರುತ್ತೋ, ಇವೆರಡರಲ್ಲಿ ಒಂದಾದ್ರೂ ಇರ್ಬೋದು ಇಲ್ಲ ಎರಡು ಯಾರೋ ಒಂದು ವಿದ್ಯಾರ್ಥಿಗಳಿಗೆ ಇರುತ್ತೋ, ನಿಮ್ಗೆ ಮ್ಯಾಕ್ಸಿಮಮ್ ಈಗ ಇಂಥ ಕಾಲೇಜಸ್ ಅಲ್ಲಿ ಕೆಲವೊಂದು ಟಾಪ್ ಕಾಲೇಜಸ್ ಇರುತ್ತೆ, ಇದರಲ್ಲಿ 3A ರೂರಲ್ ವಿದ್ಯಾರ್ಥಿಗಳಿಗೆ ಇಷ್ಟೊಂದು ಸೀಟ್ಸು ಅಂತ ಇಟ್ಟಿರ್ತಾರೆ, ಮತ್ತೆ 3A ಕನ್ನಡ ಮೀಡಿಯಂ ಅವ್ರಿಗೊಂದು ಇಷ್ಟೊಂದು ಸೀಟ್ಸು ಅಂತ ಇಟ್ಟಿರ್ತಾರೆ. ಕಂಪಲ್ಸರಿ ನಿಮಗೆ ಸೀಟ್ ಸಿಗುತ್ತೆ. ಸ್ವಲ್ಪ ರ್ಯಾಂಕಿಂಗ್ ಜಾಸ್ತಿ ಇದ್ರೆ ಕೂಡ ನೀವು ರೂರಲ್ಗೋ ಕನ್ನಡ ಮೀಡಿಯಂಗೂ ಎಲಿಜಿಬಲ್ ಇದ್ರೆ ನಿಮಗೆ ಟಾಪ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಒಂದು ವೇಳೆ ಇದ್ರಿಗೂ ಎಲಿಜಿಬಲ್ ಇಲ್ಲ ಅಂದ್ರೆ ಯಾವ ರೀತಿ ಟಾಪ್ ಕಾಲೇಜಲ್ಲಿ ಸೀಟ್ ಪಡ್ಕೋಬೇಕಂದ್ರೆ, ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಮೈನ್ ಮೈನ್ ಬ್ರಾಂಚಸ್ CS IS ಮೈನ್ ಮೈನ್ ಬ್ರಾಂಚಸ್ ಅಲ್ಲೇ ಸೀಟ್ ಬೇಕು ಅಂತ ವಿದ್ಯಾರ್ಥಿಗಳು ಒದ್ದಾಡ್ತಿರ್ತಾರೆ. ಈಗ ಏನಾಗುತ್ತೆ ಅಂದ್ರೆ, ಟಾಪ್ ಕಾಲೇಜಸ್ ಅಲ್ಲಿ CS IS ಗೆ ಇತರ ಮೈನ್ ಮೈನ್ ಬ್ರಾಂಚಸ್ ಗೆ ಸೀಟ್ ಸಿಗೋದು ತುಂಬಾನೇ ಕಷ್ಟ ಇರುತ್ತೆ. ನಿಮಗೆ ಟಾಪ್ ಕಾಲೇಜಲ್ಲೂ ಸೀಟ್ ಬೇಕು ಅಂದ್ರೆ ನೀವು ಬೇರೆ ಬ್ರಾಂಚಸ್ ಆದ್ರೆ ಆಯ್ಕೆ ಮಾಡಬೇಕಾಗುತ್ತೆ. ಕೆಲವೊಂದು ವಿದ್ಯಾರ್ಥಿಗಳು CS IS ECನೇ ಬೇಕು ಅಂತ ವಿದ್ಯಾರ್ಥಿಗಳು ಅಂತಿರ್ತಾರೆ. ನೀವಿನ್ನು ನೆಕ್ಸ್ಟ್ ಆಪ್ಷನ್ ಕೂಡ ತಗೋಬಹುದು, 3EE ತಗೋಬಹುದು, ಇಲ್ಲ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್, ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರೂಮೆಂಟೇಶನ್, ತುಂಬಾ ಬ್ರಾಂಚಸ್ ಎಲ್ಲ ಇದಾವೆ. ಮತ್ತೆ ವಿದ್ಯಾರ್ಥಿಗಳು ಕೆಲವರಿಗೆ ಸಿವಿಲ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಮೆಕ್ಯಾನಿಕಲ್ ಬ್ರಾಂಚ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅಂದ್ರೆ ಯಾವ ರೀತಿ ಅಂದ್ರೆ, ನೀವು ಕಟ್ ಆಫ್ ಒಂದು ಬಿಡ್ತಾರೆ, ಆ ಕಟ್ ಆಫ್ ಅಲ್ಲಿ ನಿಮಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ ಯಾವ ಕಾಲೇಜ್ ಅಲ್ಲಿ ಎಷ್ಟು ಅಂತ. ಮತ್ತೆ ನಿಮಗೆ ಟಾಪ್ ಕಾಲೇಜ್ ಅಲ್ಲಿ ಸೀಟ್ ಸಿಗಬೇಕು ಅಂದ್ರೆ ನೀವು ಇನ್ನೊಂದೇನು ಫಾಲೋ ಮಾಡ್ಬೇಕಂದ್ರೆ, 3rd ರೌಂಡ್ ವರೆಗೂ ವೇಟ್ ಮಾಡ್ಬೇಕಾಗುತ್ತೆ. ಈಗ 1st ರೌಂಡ್ 2nd ರೌಂಡ್ ಅಲ್ಲೇ ನಿಮಗೆ ಹಾಕಿದ ತಕ್ಷಣ ಟಾಪ್ ಕಾಲೇಜ್ ಸಿಗ್ಬಿಡಲ್ಲ. ನಿಮ್ಮ ಜನರಲ್ಲು ನಿಮ್ಮ ಒಂದು ಕ್ಯಾಟಗಿರಿ ನೋಡ್ತಾರೆ, ನಿಮ್ಮ ಒಂದು ಕನ್ನಡ ಮೀಡಿಯಂ ನೋಡ್ತಾರೆ, ನಿಮ್ಮ ಒಂದು ರೂರಲ್ ನೋಡ್ತಾರೆ, ಇವೆಲ್ಲ ನೋಡೇ ನಿಮಗೆ ಸೀಟ್ ಸಿಗುತ್ತೆ. ಮತ್ತೆ ಈಗ 1 ಲ್ಯಾಕ್ ಮೇಲೆ ರ್ಯಾಂಕಿಂಗ್ ಇರೋರು ನಾವು ಸುಮ್ಮನೆ ಆಪ್ಷನ್ ಎಂಟ್ರಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಮಾಡೋದು ವೇಸ್ಟ್ ಅಲ್ವಾ, ನಮ್ಮ ಕಾಲೇಜ್ ಸಿಗಲ್ಲಲ್ವಾ ಅಂತ ನೀವು ಥಿಂಕ್ ಮಾಡ್ಬೋದು. ಆ ರೀತಿ ಇಲ್ಲ, ತುಂಬಾ ಇಂಜಿನಿಯರಿಂಗ್ ಕಾಲೇಜಸ್ ಆದ್ರೆ ಇದಾವೆ, ಎಲ್ಲ ಒಂದು ವಿದ್ಯಾರ್ಥಿಗಳು ಸೀಟ್ ಸಿಗುತ್ತೆ. ನೀವು ಏನ್ ಮಾಡ್ಬೇಕಂದ್ರೆ, ಎಷ್ಟು ಕಾಲೇಜಸ್ ಇದಾವೋ ಅಷ್ಟು ಕಾಲೇಜಸ್ ಆಪ್ಷನ್ ಎಂಟ್ರಿಯಲ್ಲಿ ಹಾಕ್ಬೇಕಾಗುತ್ತೆ. ಅದು ಯಾವ ರೀತಿ ಹಾಕೋದು ಏನು ಅಂತ ಆಪ್ಷನ್ ಎಂಟ್ರಿ ಬಿಟ್ಟಾಗ ನಾನು ತಿಳಿಸ್ಕೊಡ್ತೀನಿ. ಎಷ್ಟಿದಾವೋ ಅಷ್ಟು ಕಾಲೇಜಸ್ ಹಾಕಿ ಎಲ್ಲರಿಗೂ ಸೀಟ್ 100% ಸಿಕ್ಕೇ ಸಿಗುತ್ತೆ. ಅಂದ್ರೆ ಏನಂದ್ರೆ, ಸ್ವಲ್ಪ ಟಾಪ್ ಕಾಲೇಜ್ ಅಲ್ಲದೆ ಸ್ವಲ್ಪ ಲೈಕ್ ಟಾಪ್ ಅಲ್ಲಿ ಇಲ್ಲದೆ ಇರುವಂತಹ ಕಾಲೇಜಸ್ ಎಲ್ಲ ಸಿಗುವಂತಹ ಚಾನ್ಸಸ್ ಇರುತ್ತೆ, 1 ಲ್ಯಾಕ್ ಮೇಲೆ ಎಲ್ಲ ರ್ಯಾಂಕಿಂಗ್ ಇರುವಂತಹ ವಿದ್ಯಾರ್ಥಿಗಳಿಗೆ. ಈಗ ಕ್ಯಾಟಗಿರಿ ವೈಸ್ ಎಲ್ಲ ಕೊಡ್ತಿರ್ತಾರೆ, ಆ ಕ್ಯಾಟಗಿರಿ ವೈಸ್ ದು ಕಟ್ ಆಫ್ ತಗೊಂಡು ಯಾರ್ಯಾರಿಗೆ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ಸ್ ಇಟ್ಟಿದ್ದಾರೆ, ಎಷ್ಟೆಷ್ಟು ರ್ಯಾಂಕಿಂಗ್ ಇದ್ರೆ ನಿಮ್ಗೆ ಸೀಟ್ ಸಿಗುತ್ತೆ, ಎಲ್ಲ ಡೀಟೇಲ್ ಆಗಿ ಕಟ್ ಆಫ್ ಅಲ್ಲಿ ಹೇಳ್ತೀನಿ. ಈಗ ನಿಮ್ದು ಯಾರ್ದು ರ್ಯಾಂಕಿಂಗ್ ಬಂದಿದೆಯೋ 50,000 ಮೇಲೆ 1 ಲ್ಯಾಕ್ ಮೇಲೆ ರ್ಯಾಂಕಿಂಗ್ ಯಾರು ಬಂದಿದೆಯೋ, ನೀವು ಕೂಡ ಆಪ್ಷನ್ ಎಂಟ್ರಿ ಮಾಡಿ, ಡಾಕ್ಯುಮೆಂಟ್ ಎಲ್ಲ ವೆರಿಫೈ ಮಾಡ್ಕೊಳ್ಳಿ, ಆಪ್ಷನ್ ಎಂಟ್ರಿಗೆ ನೀವು ಕೂಡ ಬನ್ನಿ. ಯಾಕಂದ್ರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಇಷ್ಟು ರ್ಯಾಂಕಿಂಗ್ ಬಂದಿದೆ, ಸೀಟ್ ಸಿಗಲ್ಲ ಅಂತ ಬರದೇ ಇದ್ದೋಗ್ತೀರಾ. ಆ ರೀತಿ ಮಾಡಕ್ ಹೋಗ್ಬೇಡಿ, 100% ಸೀಟ್ ಸಿಗುತ್ತೆ ಎಲ್ಲರಿಗೂ, ಎಲ್ಲರೂ ಆಪ್ಷನ್ ಎಂಟ್ರಿ ಮಾಡಿ. ಇದು ಗೈಸ್ ಅಪ್ಡೇಟ್. ನಿಮಗೆ ಡೀಟೇಲ್ ಆಗಿ ಕಾಲೇಜಸ್ ಆ್ಯಡ್ ಮಾಡೋದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು 50,000 ಕೆಳಗಡೆ ರ್ಯಾಂಕಿಂಗ್ ಇರುವಂಥ ವಿದ್ಯಾರ್ಥಿಗಳಿಗೆ ನಿಮಗೂ ಸೀಟ್ಸ್ 100% ಸಿಕ್ಕೇ ಸಿಗುತ್ತೆ. ನಿಮಗೆಲ್ಲ ಒಳ್ಳೆ ಕಾಲೇಜಲ್ಲಿ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಅದರಿಂದ ವಿದ್ಯಾರ್ಥಿಗಳು ಎಲ್ಲರೂ ಆಪ್ಷನ್ ಎಂಟ್ರಿ ಮಾಡಿ, ಅಂದರೆ ಟಾಪಿಂದ ನೀವು ಹಾಕೋ ಬರಬೇಕಾಗುತ್ತೆ ಕಾಲೇಜಸ್. ಅವೆಲ್ಲ ನಾನು ನೆಕ್ಸ್ಟ್ ವಿಡಿಯೋಸಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಡೌಟ್ಸನ್ನು ವೀಡಿಯೋ ಒಂದು ಲೈಕ್ ಕೊಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಅದರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡೋಣ. ಸಿಗೋಣ ನೆಕ್ಸ್ಟ್ ವಿಡಿಯೋ.